ಹಾಯ್, ನಮಸ್ಕಾರ. ಎಲ್ಲ ಹೇಗಿದ್ದೀರಾ, ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಮನೆಯಲ್ಲೇ ಪ್ಯೂರ್ ಕೊಕೊನೆಟ್ ಆಯಿಲ್ನ ಉಳಿದಿರುವಂತಹ ಕೊಬ್ಬರಿ ಕಾಯಿ ತೆಂಗಿನಕಾಯಿ ಇವನ್ನೆಲ್ಲ ಯೂಸ್ ಮಾಡಿಕೊಂಡು ಹೇಗೆ ಮನೆಯಲ್ಲೇ ಕೊಬ್ಬರಿ ಎಣ್ಣೆನ ನಾನು ಪ್ರಿಪೇರ್ ಮಾಡಿಕೊಂಡೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಐಡಿಯಾ ಸಿಗುತ್ತೆ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ಮೊದಲನೇ ಬಾರಿಗೆ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಾನು ಈ ಒಂದು ಕೊಕೊನೆಟ್ ಆಯಿಲ್ನ ಫೇಸ್ ಮತ್ತು ನನ್ನ ಹೇರ್ ಮತ್ತು ಹೈಬ್ರೋಸ್ ಕಣ್ಣಿಗೆ ಎಲ್ಲ ಯೂಸ್ ಮಾಡೋದ್ರಿಂದ ನನಗೆ ಮನೆಯಲ್ಲೇ ಪ್ಯೂರ್ ಕೊಕೊನೆಟ್ ಆಯಿಲ್ನ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಖುಷಿ ಸಿಕ್ಕಿದೆ. ಸೊ ಖಂಡಿತವಾಗ್ಲೂ ನಿಮಗೂ ಕೂಡ ಅದೇ ಖುಷಿ ಸಿಗುತ್ತೆ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಗೆ ಕೊಕೊನೆಟ್ ಆಯಿಲ್ ಮನೆಯಲ್ಲೇ ಮಾಡೋದು ಬನ್ನಿ ನೋಡೋಣ. ಓಕೆ, ಈಗ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನಾನು ಡ್ರೈ ಕೊಕೊನೆಟ್ ಒಣ ಕೊಬ್ಬರಿಯನ್ನು ಒಂದು ತೊಗೊಂಡು ಪೀಸ್ ಪೀಸ್ ಮಾಡಿ ಹಾಕಿದ್ದೀನಿ. ಹಾಗೆಯೇ ಹಸಿ ತೆಂಗಿನಕಾಯಿಯನ್ನು ಒಂದನ್ನು ತೊಗೊಂಡಿದ್ದೀನಿ. ಸಮಟೈಮ್ಸ್ ಜಾಸ್ತಿ ಕಾಯಿ ಇತ್ತು ಅಂತ ಅಂದಾಗ ಈ ರೀತಿ ನೀವು ಮಾಡ್ಕೊಳ್ಬೋದು. ನನ್ನ ಕಡೆ ಕಾಯಿ ಮತ್ತು ಕೊಬ್ಬರಿ ಹೆಚ್ಚು ಇದ್ದಿದ್ದರಿಂದ ನಾನು ಎರಡೂ ಕೂಡ ಈಕ್ವಲ್ ತೊಗೊಂಡಿದ್ದೀನಿ. ಮತ್ತು 100 ml ಅಷ್ಟು ನೀರನ್ನು ತೊಗೊಂಡಿದ್ದೀನಿ. 2 ಗ್ಲಾಸನ್ನು ಹಾಕಬೇಕಾಗತ್ತೆ ನೀರನ್ನು. ಫಸ್ಟು ಗ್ರೈಂಡ್ ಮಾಡಬೇಕಾದ್ರೆ 1 ಗ್ಲಾಸ್ ಹಾಕಿ ಅದಾದಮೇಲೆ ಚೆನ್ನಾಗಿ ಪೇಸ್ಟ್ ಆದಮೇಲೆ ಇನ್ನೊಂದು ಗ್ಲಾಸ್ ನೀರನ್ನು ಹಾಕಬೇಕಾಗತ್ತೆ. ಒಂದು 200 ml ಅಷ್ಟು ನೀರನ್ನು ಹಾಕಬೇಕಾಗತ್ತೆ. ನಿಮಗೇನೆ ಗೊತ್ತಾಗುತ್ತೆ ಅದು ಕನ್ಸಿಸ್ಟೆನ್ಸಿ. ಓಕೆ, ಈಗ ಇದನ್ನು ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನಾನು ಗ್ರೈಂಡ್ ಮಾಡಿರೋ ಈ ಒಂದು ಕಾಯಿ ಏನಿತ್ತು ಅದನ್ನು ಒಂದು ಬಟ್ಟೆಯಲ್ಲಿ ಹಾಕ್ತಾ ಇದ್ದೀನಿ ಬಟ್ಟೆಗೆ. ಇದ್ರದ್ದು ರಸ ಏನಿರುತ್ತೆ ಅಂದರೆ ಕಾಯಿ ಹಾಲು ಏನಿರುತ್ತೆ ಅದನ್ನು ನಾವು ಇವಾಗ ತೊಗೊಳ್ಬೇಕು. ಚೆನ್ನಾಗಿ ಹಿಂಡಬೇಕಾಗತ್ತೆ. ನೀವು ಆ ಕೊಬ್ಬರಿ ಮತ್ತು ತೆಂಗಿನಕಾಯಿ ಏನು ಯೂಸ್ ಮಾಡಿದ್ರಿ ಅದರಲ್ಲಿ ಸ್ವಲ್ಪವೂ ಕೂಡ ಹಾಲಿನ ಅಂಶ ಇರಬಾರ್ದು. ಅಷ್ಟು ನೀಟಾಗಿ ನೀವು ಹಿಂಡಬೇಕಾಗತ್ತೆ. ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸೊ ಈ ರೀತಿಯಲ್ಲಿ ಹಾಲೆಲ್ಲ ತೆಗ್ದುಬಿಡೋಣ. ಒಂದು ಚರಕ್ಲಲ್ಲಿ ನಾನು ತೊಗೊಳ್ತಾ ಇದ್ದೀನಿ ನೋಡಿ. ಈ ಥರ ನೀವು ಸಪ್ರೇಟ್ ಮಾಡಬೇಕಾಗತ್ತೆ ಹಾಲನ್ನು. ಓಕೆ, ಇವಾಗ ಕಾಯಿಯ ಹಾಲೇನಿತ್ತು ಅದನ್ನು ಈ ಥರ ಒಂದು ವೇಸ್ಟ್ ಪ್ಲಾಸ್ಟಿಕ್ ಕವರ್ ಏನಿರುತ್ತೆ ಅದರೊಳಗಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದನ್ನು ಕಟ್ಬಿಟ್ಟು ಎಲ್ಲಾದರೂ ನೀವು ಕಿಟಕಿ ಸೈಡು ಅಥವಾ ಎಲ್ಲಾದ್ರೂ ಹಾಗೆ ಹ್ಯಾಂಗಿಂಗ್ ಮಾಡಬೇಕಾಗತ್ತೆ, ನೇತಾಕಬೇಕಾಗತ್ತೆ. ಆವಾಗ ಏನಾಗುತ್ತೆ ಅಂದರೆ ನೀರಿನ ಅಂಶ ಏನಿರುತ್ತೆ ಅದೆಲ್ಲವೂ ಕೆಳಗಡೆ ಇರುತ್ತೆ, ಮತ್ತು ಈ ಒಂದು ಹಾಲಲ್ಲಿ ಇರುವಂಥ ಜಿಡ್ಡಿನ ಅಂಶ ಎಲ್ಲ ಮೇಲುಗಡೆ ಇರುತ್ತೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ನಾನು ಇಲ್ಲಿ ಅಡುಗೆ ಮನೆಯಲ್ಲೇ ಕಿಟಕಿಯಲ್ಲಿ ಹಾಕಿದೆ. ಈಗ ಒಂದು ಪಿನ್ನು ಅಥವಾ ಕತ್ರಿನಲ್ಲಿ ಕಟ್ ಮಾಡಿಬಿಟ್ಟು ಆ ನೀರೆಲ್ಲ ಏನಿರುತ್ತೆ ಬರೀ ಆ ನೀರನ್ನೆಲ್ಲ ಹೊರಗಡೆ ಹೋಗಿಸ್ಬಿಡ್ಬೇಕು. ಈಗ ಉಳಿದಿತ್ತಲ್ವಾ ಈ ಕೊಬ್ಬರಿ, ಇದನ್ನು ಬೇಕಾದರೆ ನೀವು ಈ ಸ್ವೀಟ್ಗಳು ಮಾಡಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು. ಯಾಕೆಂತಂದರೆ ಸ್ವೀಟ್ಗೆ ಯೂಸ್ ಮಾಡ್ಕೊಳ್ಳೋದ್ರಿಂದ ಏನು ಆಲ್ರೆಡಿ ಸ್ವೀಟ್ ಇರುತ್ತೆ, ಮತ್ತು ಈ ಡ್ರೈ ಕೊಕೊನೆಟ್ ಪೌಡರ್ ಎಲ್ಲ ಸ್ವೀಟ್ಗಳಿಗೆಲ್ಲ ಯೂಸ್ ಮಾಡ್ತೀವಲ್ವ, ರವೆ ಉಂಡೆ ಮಾಡಬೇಕಾದ್ರೆ ಈ ಥರ ಎಲ್ಲ ಮಾಡಬೇಕಾದ್ರೆ ಬೇಕಾದರೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಫುಲ್ ಬಿಸಿಲಲ್ಲೆಲ್ಲ ಇಟ್ಟು ಡ್ರೈ ಮಾಡಿಕೊಂಡು ಪೌಡರ್ನ ನೀವು ಯೂಸ್ ಮಾಡ್ಕೊಳ್ಬೋದು. ಈಗ ನೀರಿನ ಅಂಶ ಎಲ್ಲ ಹೋಗಿ ಜಸ್ಟ್ ನಮಗೆ ಅದು ಏನು ಎಣ್ಣೆ ಅಂಶ ಬರೋದಕ್ಕೆ ಏನು ಲಿಕ್ವಿಡ್ ಬೇಕಿತ್ತು ಅದು ಸಿಕ್ಕಿದೆ. ಒಂದು ಅಗ್ಲವಾಗಿರೋ ಬಾಂಡ್ಲಿನ ತೊಗೋಬೇಕಾಗತ್ತೆ. ಅದಕ್ಕೆ ಈ ಗಟ್ಟಿ ಕೊಕೊನೆಟ್ ಮಿಲ್ಕ್ ಏನಿರುತ್ತೆ ಅದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ನೀವು ಕೈಯಾಡ್ತಾ ಇರಬೇಕಾಗತ್ತೆ. ಹಾಗೆ ಬಿಟ್ರಿ ಅಂತಂದರೆ ತಳ ಹಿಡಿಯುತ್ತೆ, ಆಮೇಲೆ ಏನು ಬೇಗ ರೋಸ್ಟ್ ಆಗೋದು ಈ ಥರ ಎಲ್ಲ ಆಗುತ್ತೆ. ನೋಡಿ, ಲೋ ಫ್ಲೇಮಲ್ಲೇ ಇರಬೇಕು. ಮತ್ತೆ ಮತ್ತೆ ಹೇಳಿದ್ದೀನಿ, ಐ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ. ಈ ರೀತಿ ಕೈ ಆಡ್ತಾ ಇರಬೇಕಾಗತ್ತೆ. ಹಲ್ವಾ ಯಾವ ರೀತಿ ಹೋಗ್ತಾ ಹೋಗ್ತಾ ಕನ್ಸಿಸ್ಟೆನ್ಸಿ ಚೇಂಜ್ ಆಗ್ತಾ ಇರುತ್ತೆ ಆ ರೀತಿಯಲ್ಲಿ ಗಟ್ಟಿ ಆಗ್ತಾ ಹೋಗುತ್ತೆ. ಹಾಗೆಯೇ ಫುಲ್ ಇದು ಫೈನಲಿ ಬೆಣ್ಣೆ ಕಾಯಿಸ್ತೀವಲ್ವಾ ಆ ಒಂದು ಪ್ರೊಸೀಜರ್ನ ನಾವು ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಲೋ ಫ್ಲೇಮಲ್ಲೇ ನೀವು ಏನು ಇಟ್ಕೊಂಡು ಮಾಡಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ, ಹಾಳಾಗಿ ಹೋಗ್ಬಿಡುತ್ತೆ, ಆಯಿಲ್ ಸಿಗಲ್ಲ. ಆಮೇಲೆ ಇಷ್ಟೊತ್ತಾದ್ರೂ ಎಣ್ಣೆ ಏನು ನಮಗೆ ಕಾಣಿಸ್ತಲೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಮಾಡಿದಾಗ ನನಗೂ ಹಾಗೆ ಅನಿಸಿತ್ತು. ಸೊ ಇದು ನಾನು 4ನೇ ಸಲ ಮನೆಯಲ್ಲೇ ಹೋಮ್ಮೇಡ್ ಕೊಕೊನೆಟ್ ಆಯಿಲ್ನ ರೆಡಿ ಮಾಡ್ಕೊಳ್ತಾ ಇರೋದು. ಈಗ ನೋಡಿ, ಇಲ್ಲಿ ಆಯಿಲ್ ಎಲ್ಲ ಬಿಟ್ಕೊಳ್ತಾ ಇದೆ. ಈ ಒಂದು ನೀವೇನು ನೋಡ್ತಾ ಇದ್ದೀರಾ ವೈಟ್ ಬ್ರೌನ್ಗೆ ಎಲ್ಲ ಕೊಕೊನೆಟ್ ಏನಿರುತ್ತೆ ಅದರಲ್ಲೂ ಕೂಡ ಆಯಿಲ್ ಸ್ಟಾಕ್ ಆಗಿರುತ್ತೆ. ನಾವು ಫಿಲ್ಟರ್ ಮಾಡಿಕೊಂಡಾಗ ಎಷ್ಟು ಆಯಿಲ್ ಸಿಕ್ಕಿದೆ ಅನ್ನೋದನ್ನು ನೋಡ್ಬೋದು. ಎಕ್ಸ್ಪೆಷಲಿ ಫೇಸ್ ಮತ್ತು ಹೇರ್ಗೆ ಅಂತಂದಾಗ ಮನೆಯಲ್ಲೇ ಮಾಡ್ಕೊಳ್ಳಿ. ಕುಕ್ಕಿಂಗಿಗೂ ಕೂಡ ಜಾಸ್ತಿ ಕಾಯಿ ಇತ್ತು ಅಂತಂದರೆ ಸೊ ಮಾಡ್ಕೊಳ್ಬೋದು, ನೋ ಪ್ರಾಬ್ಲಮ್. ಬಟ್ ನನಗಂತೂ ಮನೆಯಲ್ಲೇ ನ್ಯಾಚುರಲ್ ಕೊಕೊನೆಟ್ ಆಯಿಲ್ ಮಾಡ್ಕೊಂಡಿದ್ದು ಖುಷಿ ಕೊಡ್ತು. ಸೊ ನೀವು ಕೂಡ ಟ್ರೈ ಮಾಡಿ, ಹೊಸದಾಗೆಲ್ಲ ನೀವು ಟ್ರೈ ಮಾಡ್ತಾ ಇರಿ, ನಿಮಗೂ ಕೂಡ ಖುಷಿ ಸಿಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಹೋಮ್, ಸ್ಟೇ ಸೇಫ್. ಬಾಯ್.